ಸಿಲಿಕಾನ್ ಸಿಟಿ ಮಂದಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್. ಮತ್ತಷ್ಟು ದುಬಾರಿ ಆಗ್ತಾ ಇದೆ ಬೆಂಗಳೂರಿನ. ಪ್ರತಿ ವರ್ಷ ಸಿಲಿಕಾನ್ ಸಿಟಿ ಮಂದಿಗೆ ನೀರಿನ ದರ ಏರಿಕೆಯ ಬಿಸಿ. ನೀರಿನ ದರ ಏರಿಸುವಂತೆ ಬಿಡಬ್ಲ್ಯೂಎಸ್ಎಸ್ಬಿಯಿಂದ ಪ್ರಸ್ತಾವನೆ ಸಲ್ಲಿಕೆ. ಸಾಲದ ಸುಳಿಯಲ್ಲಿ ಹಾಗಿದ್ರೆ ಬೆಂಗಳೂರು ಜಲಮಂಡಳಿ ಸಿಲುಕೊಂಡಿದೆಯಾ? ರಾಜ್ಯ ಸರ್ಕಾರಕ್ಕೆ ದರ ಏರಿಕೆ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಸುವುದಕ್ಕೆ ಬಿಡಬ್ಲ್ಯೂಎಸ್ಎಸ್ಬಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದು, ಸಾವಿರಾರು ಕೋಟಿ ಸಾಲ ಪಡೆದು ಯೋಜನೆಗಳಿಗೆ ಅನುಷ್ಠಾನವನ್ನು ಮಾಡುವುದಕ್ಕೆ ಮುಂದಾಗಿದೆ. ನೀರಿನ ದರ ಏರಿಸಿ ಆರ್ಥಿಕವಾಗಿ ಈಗ ಸಬಲಗೊಳಿಸಬೇಕು ಅನ್ನುವಂತಹ ಚಿಂತನೆ. ಹಾಗಿದ್ರೆ ವಿದ್ಯುತ್ ರೀತಿ ಪ್ರತಿ ವರ್ಷ ನೀರಿನ ದರವೂ ಕೂಡ ಬಿಡಬ್ಲ್ಯೂಎಸ್ಎಸ್ಬಿ ಪರಿಷ್ಕರಣೆ ಮಾಡ್ತಾ. ಬೆಂಗಳೂರು ಜಲಮಂಡಳಿಯ ಪ್ರಸ್ತಾಪ ಇದು. ಇದಕ್ಕೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್. ದರ ಏರಿಕೆಯ ಸುಳಿವು ಕೊಟ್ಟಿದ್ದಾರೆ ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್. ಒಂದು ಕಡೆ ಫ್ರೀ ಸ್ಕೀಮ್ ಘೋಷಣೆ, ಅದರ ಬೆನ್ನಲ್ಲೇ ನೀರಿನ ದರ ಏರಿಕೆಗೆ ಚಿಂತನೆ. ಅಕ್ಟೋಬರ್ 20, 2014 ಕಾವೇರಿ ನೀರಿನ ದರ ಪರಿಷ್ಕರಣೆಯಾಗಿದೆ. 2014 10ಕ್ಕೂ ಹೆಚ್ಚು ಬಾರಿ ವಿದ್ಯುತ್ ದರ ಪರಿಷ್ಕರಣೆ ಆಗಿದೆ, ಅದರ ನೀರಿನ ದರ ಆಗಿದೆ. ಬೆಂಗಳೂರು ಜಲಮಂಡಳಿಗೆ ವಾರ್ಷಿಕ 104 ಕೋಟಿ ಆದಾಯ ಇದೆ. ಆದರೆ ಬಿಡಬ್ಲ್ಯೂಎಸ್ಎಸ್ಬಿಯಿಂದ ವಿದ್ಯುತ್ ಬಿಲ್ ಪಾವತಿಗೆ 95 ಕೋಟಿ ವ್ಯಯ ಆಗುತ್ತೆ. ಹೀಗಾಗಿ ನೀರಿನ ದರ ಏರಿಕೆಗೆ ಅವಕಾಶ ಕೊಡಿ ಅಂತ ಸರ್ಕಾರಕ್ಕೆ ಬಿಡಬ್ಲ್ಯೂಎಸ್ಎಸ್ಬಿ ಮನವಿ ಮಾಡಿಕೊಳ್ತಾ ಇದ್ದು, 35-40% ದರ ಏರಿಸುವಂತೆ ಬಿಡಬ್ಲ್ಯೂಎಸ್ಎಸ್ಬಿ ಪ್ರಸ್ತಾವನೆಯನ್ನಿಟ್ಟಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಮತಾ. ಈಗ ಸಂಪರ್ಕದಲ್ಲಿದ್ದಾರೆ. ಮಮತಾ, ಸಿಲಿಕಾನ್ ಸಿಟಿ ಮಂದಿಗೆ ನೀರು ದುಬಾರಿಯಾಗೋದು ಖಚಿತನಾ? ಅಂತದೊಂದು ಸುಳಿವು ಸಿಗ್ತಾ ಇದೆಯಾ? ಎಷ್ಟು ಏರಿಕೆಯಾಗಬಹುದು? ಯಾಕೆ ಪ್ರಸ್ತಾವನೆ ಬಿಡಬ್ಲ್ಯೂಎಸ್ಎಸ್ಬಿಯಿಂದ? ಪ್ರತಿಮಾ, ಹೌದು, ಒಂದು ಕಡೆ ಫ್ರೀ ಸ್ಕೀಮ್ ಅನ್ನ ಪಡೆಯುವಂತಹ ಕಾತರದಲ್ಲಿದ್ದಾರೆ ಜನ, ಅದು ಫ್ರೀ ಸಿಗ್ತಾ ಇದೆ ಅನ್ನುವಂಥದ್ದು ಖುಷಿಯಲ್ಲೂ ಕೂಡ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ಅವರಿಗೆ ನೀರಿನ ದರ ಜಾಸ್ತಿ ಆಗ್ತಾ ಇರುವಂತಹ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಪ್ರತಿಮಾ, 2014 ಕೂಡ ನೀರಿನ ದರವನ್ನ ಜಾಸ್ತಿ ಮಾಡಿರ್ಲಿಲ್ಲ ಅನ್ನುವಂತಹ ಒಂದು ಕಾರಣವನ್ನ ಇಟ್ಟುಕೊಂಡು, ಅದರ ಜೊತೆಗೆ ಒಂದಷ್ಟು ಏನು ಕೆಲಸಗಳು, ಅಭಿವೃದ್ಧಿ ಕಾಮಗಾರಿಗಳು ಏನೇನು ನಡೀತಾವೆ ಅವೆಲ್ಲದಕ್ಕೂ ಕೂಡ ಸಾಲವನ್ನ ಮಾಡಿ ಕೆಲಸವನ್ನ ಮಾಡಿದೀವಿ, ಯಾವುದಕ್ಕೂ ಕೂಡ ಬೇರೆ ಎಲ್ಲಿಂದಲೂ ಕೂಡ ದುಡ್ಡು ಬರ್ತಾ ಇಲ್ಲ ಅನ್ನುವಂತಹದ್ದು ಒಂದು ಜಲಮಂಡಳಿಯ ಒಂದು ಹೇಳಿಕೆ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಈ ಹಿಂದೆಯೂ ಕೂಡ ಸರ್ಕಾರಕ್ಕೆ ಪತ್ರವನ್ನ ಬರೆದಿತ್ತು. ಕೋವಿಡ್ ಸಂದರ್ಭದಲ್ಲೂ ಕೂಡ ದರವನ್ನ ಪರಿಷ್ಕರಣೆ ಮಾಡಿ ಸುಮಾರು ವರ್ಷಗಳಿಂದಲೂ ಕೂಡ ದರ ಪರಿಷ್ಕರಣೆ ಆಗಿಲ್ಲ ಅನ್ನುವಂಥದ್ದನ್ನ ಇಟ್ಕೊಂಡು ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಆದ್ರೆ ಸರ್ಕಾರದಿಂದ ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೆ ಸರಿಯಾದಂತಹ ಉತ್ತರ ಸಿಕ್ಕಿರ್ಲಿಲ್ಲ. ಆದ್ರೆ ಈಗ ಮತ್ತೆ ಸುಮಾರು 10 ವರ್ಷದ ಬಳಿಕ ಈಗ ಮತ್ತೆ ದರ ಪರಿಷ್ಕರಣೆ ಮಾಡಿ ಅಂತ ಹೇಳಿ ಪತ್ರವನ್ನ ಬರೆಯಲಾಗಿದೆ. ದಿನಕ್ಕೆ ಸುಮಾರು 1400 MLD ನೀರನ್ನ ಪೂರೈಕೆ ಮಾಡುತ್ತೆ ಈಗಾಗ್ಲೇ. ಅಂದ್ರೆ ಗೃಹ ಬಳಕೆಗೆ 10 ಪ್ರತಿ 1000 ಲೀಟರ್ಗೆ 8 ರೂಪಾಯಿ, ಹಾಗೇನೆ ವಾಣಿಜ್ಯ ಬಳಕೆಗೆ 1000 ಲೀಟರ್ಗೆ 50 ರೂಪಾಯಿ ಇರುವಂತಹ ನೀರಿನ ದರವನ್ನ 35-40% ಕೂಡ ಹೆಚ್ಚಳ ಮಾಡಿ ಅಂತ ಹೇಳಿ ಪತ್ರವನ್ನ ಬರೆಯಲಾಗಿದೆ. ಅಂದ್ರೆ ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬಹುದು, ಇದು ಈಗ 10 ವರ್ಷದ ಬಳಿಕ ಒಂದು ಸಲ ಜಾಸ್ತಿ ಮಾಡಿ ಅಂತ ಹೇಳಿದ್ರೆ, ಅದರ ಜೊತೆಗೆ ಪ್ರತಿ ವರ್ಷವೂ ಕೂಡ ನೀರಿನ ದರವನ್ನ ಏರಿಕೆ ಮಾಡಿ ಅನ್ನುವಂತಹ ಪ್ರಸ್ತಾವನೆಯನ್ನು ಇಟ್ಟಿರುವಂತದ್ದು. ಅಂದ್ರೆ ನಾವು ಗಮನಿಸಬಹುದು ಪ್ರತಿಮಾ, ಪ್ರತಿ ವರ್ಷವೂ ಕೂಡ ವಿದ್ಯುತ್ ದರ ಹೇಗೆ ಏರಿಕೆ ಆಗುತ್ತಾ ಪರಿಷ್ಕರಣೆ ಮಾಡ್ತಾರೋ ಅದೇ ರೀತಿ ನೀರಿನ ದರವನ್ನು ಕೂಡ ಪರಿಷ್ಕರಣೆ ಮಾಡಿ ಅನ್ನುವಂತಹ ಪ್ರಸ್ತಾವನೆಯನ್ನ ಬಿಡಬ್ಲ್ಯೂಎಸ್ಎಸ್ಬಿ ಸರ್ಕಾರದ ಮುಂದಿಟ್ಟಿರುವಂತದ್ದು. ಈಗಾಗಲೇ DCM ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೆಸಲಾಗಿತ್ತು. ಆ ಸಭೆಯಲ್ಲೂ ಕೂಡ ಇವರ ಒಂದು ಬೇಡಿಕೆಯನ್ನು ಕೂಡ ಮುಂದಿಡಲಾಗಿದೆ. ಅಂದ್ರೆ ಈಗಾಗಲೇ ಆದಾಯ ಏನು, ವಾರ್ಷಿಕ ಆದಾಯ 105 ಕೋಟಿ ಬಂದರೂ ಕೂಡ ಅದರಲ್ಲಿ ಸಿಬ್ಬಂದಿಗಳಿಗೆ ವೇತನ ಕೊಡೋದಿರ್ಬೋದು, ಅಥವಾ ಬೆಸ್ಕಾಮ್ನ ಬಿಲ್ ಕಟ್ಟೋದಿರ್ಬೋದು, ಅಥವಾ ಒಂದಷ್ಟು ಕಾಮಗಾರಿಗಳಿರ್ಬೋದು, ಅವೆಲ್ಲವನ್ನೂ ಕೂಡ ಮಾಡಿದ್ರು ಕೂಡ ಅದರಲ್ಲಿ ನಮ್ಗೆ ದುಡ್ಡು ಉಳಿತಾಯ ಆಗ್ತಿಲ್ಲ. ಹಾಗಾಗಿ ಆರ್ಥಿಕವಾಗಿ ನಾವು ಸಬಲರಾಗ್ಬೇಕು, ಇಲಾಖೆ ಸಬಲ ಆಗ್ಬೇಕು ಅಂತಂದ್ರೆ ಪ್ರತಿ ವರ್ಷವೂ ಕೂಡ ದರವನ್ನ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರಕ್ಕೆ ಪತ್ರವನ್ನ ಬರೆದಿರುವಂತದ್ದು ಪ್ರತಿಮಾ. ಹಾಗಾಗಿ ಈಗ ಸರ್ಕಾರದ ಅಂಗಳದಲ್ಲಿದೆ ಈ ಒಂದು ಪರಿಷ್ಕರಣೆಯ ಏನು ಪತ್ರ. ಹಾಗಾಗಿ ಅದಕ್ಕೆ ಸರ್ಕಾರ ಈಗಾಗಲೇ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ ಡಿಕೆ ಶಿ ಅವರು. ಅಂದ್ರೆ ಸರ್ಕಾರ ಇನ್ನೊಂದು ಬಾರಿ ಚಿಂತನೆ ನಡೆಸಿ ದರ ಪರಿಷ್ಕರಣೆಯ ಕೂಡಲೇ ದರ ಪರಿಷ್ಕರಣೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಪ್ರತಿಮಾ. ಥ್ಯಾಂಕ್ ಯು ಮಮತಾ ತಮ್ಮೆಲ್ಲ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.